ಕೆಲವೇ ಕ್ಷಣಗಳಲ್ಲಿ ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದಾರೆ ಮಾಜಿ ಮುಖ್ಯಮಂತ್ರಿ ಹಾಗೆ ಸಿಎಂ ಬೊಮ್ಮಾಯಿ. ತಮ್ಮ ಹುರಿಯಾಳುಗಳ ಪರ ಸಿಎಂ ಬೊಮ್ಮಾಯಿ ಮತ ಭೇಟಿ ನಡೆಸಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಖಾಡಕ್ಕೆ ಧುಮುಕ್ತಾರೆ. ಅಸಲಿ ಅಖಾಡ ಇವತ್ತಿನಿಂದ ರಂಗೇರ್ತಾ ಇದೆ. ಕರ್ನಾಟಕ ಕುರುಕ್ಷೇತ್ರಕ್ಕೆ ದಿನಗಣನೆ ಶುರುವಾಗಿದೆ. ತಮ್ಮ ಹುರಿಯಾಳುಗಳ ಪರವಾಗಿ ಅಬ್ಬರದ ಪ್ರಚಾರ, ರೋಡ್ ಶೋ, ಶಕ್ತಿ ಪ್ರದರ್ಶನಗಳು. ಮೊದಲ ದಿನ 9 ಜಿಲ್ಲೆ 11 ಕಡೆ 9 ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ರೋಡ್ ಶೋ ನಡೆಸ್ತಾರೆ. 5 ಜಿಲ್ಲೆಯನ್ನ ಕವರ್ ಮಾಡ್ತಾರೆ ಒಂದೇ ದಿನ. ಬೆಳಗ್ಗೆ 10:15 ರಿಂದ 11 ಗಂಟೆವರೆಗೆ ಯಲಹಂಕದಲ್ಲಿ ರೋಡ್ ಶೋ ಇರುತ್ತೆ. ಅದಕ್ಕಿಂತ ಮುಂಚೆ ಬಸವೇಶ್ವರ ಸರ್ಕಲ್ನಲ್ಲಿ ಪ್ರಚಾರಕ್ಕೆ ಚಾಲನೆ ಕೊಡ್ತಾರೆ. ಯಲಹಂಕ ಆದಮೇಲೆ ಅಲ್ಲೊಂದು ಸಾರ್ವಜನಿಕ ಸಭೆ ಇದೆ, ಸಮಾವೇಶ ಇದೆ. ಆಮೇಲೆ 11:30ಕ್ಕೆ ದೊಡ್ಡಬಳ್ಳಾಪುರದಲ್ಲಿದೆ ಕಾರ್ಯಕ್ರಮ. 12:30ಕ್ಕೆ ನೆಲಮಂಗಲ, ಅಲ್ಲಿ ರೋಡ್ ಶೋ, ಸಾರ್ವಜನಿಕ ಸಭೆ ಇರುತ್ತೆ. ದಾಬಸ್ಪೇಟೆಯಲ್ಲಿ ರೋಡ್ ಶೋ ಮೂಲಕ ತುಮಕೂರಿಗೆ ಎಂಟ್ರಿ ಕೊಡ್ತಾರೆ. ತುಮಕೂರಿನ ಗ್ರಾಮಾಂತರದ ಗೂಳೂರಿನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆನಂತರ ಮಧ್ಯಾಹ್ನ 3 ಗಂಟೆಗೆ ತುಮಕೂರು ನಗರದಲ್ಲಿ ಪ್ರಚಾರವನ್ನು ಕೈಗೊಳ್ತಾರೆ. 4 ಗಂಟೆಗೆ ಗುಬ್ಬಿಯಿಂದ ರೋಡ್ ಶೋ ಮೂಲಕ ಕೆಬಿ ಕ್ರಾಸ್ಗೆ ಎಂಟ್ರಿ ಕೊಡ್ತಾರೆ. ಸಂಜೆ 6 ಗಂಟೆಗೆ ತಿಪ್ಟೂರಿನಲ್ಲಿ ಬೊಮ್ಮಾಯಿ ಅಬ್ಬರದ ಪ್ರಚಾರ ಮಾಡ್ತಾರೆ. ಸಂಜೆ 7ಕ್ಕೆ ಅರಸೀಕೆರೆಯಲ್ಲಿ ಬೃಹತ್ ರೋಡ್ ಶೋ ಕೂಡ ಇರುತ್ತೆ. ಅದಾದ ಮೇಲೆ ಬಾಣಾವರ, ಕಡೂರು ಆದಮೇಲೆ ಚಿಕ್ಕಮಗಳೂರು ಪ್ರವೇಶ ಆಗುತ್ತೆ. ಮತ್ತಷ್ಟು ಮಾಹಿತಿ ಎಲ್ಎನ್ ಸ್ವಾಮಿ ಕೊಡ್ತಾರೆ. ಎಲ್ಎನ್ ಸ್ವಾಮಿ, ಅಸಲಿ ಅಖಾಡ ಇವತ್ತಿನಿಂದ ರಂಗು ಪಡೆದುಕೊಳ್ಳುತ್ತೆ, ಯಾವ ರೀತಿಯಾದಂತಹ ಲೆಕ್ಕಾಚಾರಗಳು ಬೊಮ್ಮಾಯಿಯವರ ಇವತ್ತಿನ ಪ್ರಚಾರದ್ದು? ಪ್ರಭು, ಇವತ್ತಿಂದ ಸಿಎಂ ಬೊಮ್ಮಾಯಿ ಅವರು ರೋಡ್ ಶೋ ಹಾಗೂ ಸಾರ್ವಜನಿಕ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಮೊದಲೇ ದಿನವೇ 260 ಕಿಲೋಮೀಟರ್ ಒಂದು ರೋಡ್ ಶೋ ಮಾಡ್ತಾರೆ. ಜೊತೆಗೆ ಅಲ್ಲಲ್ಲಿ ಸಾರ್ವಜನಿಕ ಸಭೆಗಳನ್ನ ಉದ್ದೇಶಿಸಿ ಕೂಡ ಮಾತನಾಡ್ತಾರೆ. ಮೊದಲ ದಿನ 5 ಜಿಲ್ಲೆ 11 ಕಡೆ ಮತ್ತು 9 ವಿಧಾನಸಭಾ ಕ್ಷೇತ್ರದಲ್ಲಿ ಸಿಎಂ ಭರ್ಜರಿ ರೋಡ್ ಶೋ ಮಾಡ್ತಾ ಇದ್ದಾರೆ. ಅಲ್ಲಿ ಆ ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಒಂದು ಪರ ಪ್ರಚಾರ ಮಾಡಿ ಅವರ ಬಗ್ಗೆ ಅವರ ಪರ ಒಂದು ಮತಯಾಚನೆ ಮಾಡುವುದು ಕೂಡ ಸಿಎಂ ಒಂದು ಕಾರ್ಯಕ್ರಮ ಆಗಿದೆ. ಇವತ್ತಿನಿಂದ ಅಧಿಕೃತವಾಗಿ ಯಲಹಂಕದಿಂದ ಶುರುವಾಗುವಂತಹ ಈ ರೋಡ್ ಶೋ ದಾವಣಗೆರೆವರೆಗೂ ಕೂಡ ಪ್ರಾರಂಭ ಸಾಗಲಿದೆ. ಇವತ್ತು ಯಲಹಂಕದ ಬಿಜೆಪಿ ಅಭ್ಯರ್ಥಿಯಾದಂತಹ ಸರ್ ವಿಶ್ವನಾಥ್ ಪರ ಒಂದು ಮತಯಾಚನೆ ಮಾಡ್ತಾರೆ. ಜೊತೆಗೆ ಇಲ್ಲಿ ಬೃಹತ್ ರೋಡ್ ಶೋ ಹಾಗೂ ಸಾರ್ವಜನಿಕ ಸಭೆ ಉದ್ದೇಶಿಸಿ ಕೂಡ ಮಾತಾಡ್ತಾರೆ. ಪ್ರಮುಖವಾಗಿ ಈಗಾಗಲೇ ಅಮಿತ್ ಶಾ ಸೂಚನೆ, ಚುನಾವಣೆ ಹತ್ರ ಬರ್ತಾ ಇದೆ. ಏಕಕಾಲಕ್ಕೆ ಎಲ್ಲಾ ಕಡೆ ಕೂಡ ಸಿಎಂ ಪ್ರಚಾರ ಮಾಡಬೇಕಾಗಿದೆ. ಜೊತೆಗೆ ಎಲ್ಲೆಲ್ಲಿ ಹೊಸ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಗೆಲ್ಲುವ ಸಾಧ್ಯತೆ ಇದೆ, ಅಂತಹ ಕ್ಷೇತ್ರಗಳಲ್ಲಿ ಸಿಎಂ ರೋಡ್ ಶೋ ಮಾಡುವ ಮೂಲಕ ಅಭ್ಯರ್ಥಿಗಳ ಒಂದು ಅಭ್ಯರ್ಥಿಗಳ ಪರ ಮತಯಾಚನೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ವಿಪಕ್ಷಗಳ ಆರೋಪ ಕೂಡ ಹೆಚ್ಚಾಗ್ತಾ ಇದೆ. ಅಂದ್ರೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೂಡ ಆರೋಪ ಮಾಡ್ತಾ ಇವೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಸಾಕಷ್ಟು ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆ ಆರೋಪಗಳಿಗೆ ಪ್ರತ್ಯುತ್ತರ ನೀಡಲು ಕೂಡ ಸಿಎಂ ಸಾಕಷ್ಟು ಒಂದು ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಕಡೆ ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ಬಿಜೆಪಿ ನಾಯಕರಿಂದ, ಬಿಜೆಪಿ ಸರ್ಕಾರದಿಂದ ಕಾಂಗ್ರೆಸ್ ನಾಯಕರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೂ ಕೂಡ ತಿರುಗೇಟು ನೀಡೋದಕ್ಕೆ ಸಿಎಂ ಬೊಮ್ಮಾಯಿ ಇವರು ಕೂಡ ಮುಂದಾಗಿರೋದು. ಅಂದ್ರೆ ಹೋದ ಕಡೆ ಎಲ್ಲ ಸಮುದಾಯಗಳ ಬಾರರು ಸಮುದಾಯರ ಮುಖಂಡರ ಮೂಲಕ ಒಂದು ಪ್ರಚಾರ ಮಾಡಿಸೋದು, ಅವರ ಒಂದು ಅವರ ಮೂಲಕ ಕಾರ್ಯಕರ್ತರನ್ನು ಒಂದು ಒಗ್ಗೂಡಿಸೋದು, ಅವರ ಮೂಲಕವೇ ಒಂದು ಪ್ರಚಾರವನ್ನು ಮಾಡಿಸಿ ಮನೆ ಮನೆಗೂ ಸರ್ಕಾರದ ಯೋಜನೆಗಳನ್ನ ತಲುಪಿಸುವಂತೆ ಈಗಾಗಲೇ ಸಿಎಂ ಸಾಕಷ್ಟು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಸೂಚನೆ ಮಾಡಿದ್ದಾರೆ. ಅಂದ್ರೆ ಸರ್ಕಾರದ ಯೋಜನೆಗಳನ್ನ ಏನು ರೋಡ್ ಶೋ ಹಾಗೂ ಸಾರ್ವಜನಿಕ ಸಭೆ ಸಾರ್ವಜನಿಕ ಸಭೆಗಳಲ್ಲಿ ಸರ್ಕಾರದ ಯೋಜನೆಗಳನ್ನ ತಿಳಿಸ್ಬೇಕು, ಹಾಗೆ ಕಾರ್ಯಕರ್ತರಿಗೂ ಕೂಡ ಒಂದು ಕರೆ ನೀಡಿ ಮನೆ ಮನೆಗೂ ತೆರಳಿ ಬಿಜೆಪಿ ಪ್ರಚಾರ ಮಾಡಬೇಕು, ಸರ್ಕಾರದ ಯೋಜನೆಗಳನ್ನ ಮನೆ ಮನೆಗೂ ಕೂಡ ತಲುಪಿಸ್ಬೇಕು ಎಂಬ ಸೂಚನೆ ಆಗಿದೆ. ಆ ಸೂಚನೆ ಮೇರೆಗೆ ಇವತ್ತಿನಿಂದ ಸಿಎಂ ರೋಡ್ ಶೋ ಕೂಡ ಮಾಡ್ತಾ ಇದ್ದಾರೆ. ಒಂದೇ ದಿನ ಏಕಕಾಲದಲ್ಲಿ 260 ಕಿಲೋಮೀಟರ್ ಒಂದು ರೋಡ್ ಶೋ ಮಾಡುವುದಕ್ಕೆ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಹೋಗುವಂತ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಪರ ಮತ ಯಾಚನೆ, ಜೊತೆಗೆ ವಿಪಕ್ಷಗಳಿಗೆ ತಿರುಗೇಟು ನೀಡುವುದು ಹಾಗೂ ಸರ್ಕಾರದ ಅಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಿಳಿಸುವುದು ಕೂಡ ಆ ಸಿಎಂ ಪ್ರಚಾರ ಮಾಡ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.